ಕನಿಷ್ಠ ರೋಗಿಗಳ ಪಾಲಿಗೆ ಹೃದಯ ಶಿವನಾಗಿದ್ದ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಅವರ ಅವಧಿ ಮುಕ್ತಾಯ ಆಗಿದೆ. ಹಾಗಾಗಿ ನೂತನ ಅಧ್ಯಕ್ಷರ ನೂತನ ನಿರ್ದೇಶಕರ ನೇಮಕ ಆಗಬೇಕು. ಅದರ ಕುರಿತು ಇವತ್ತು ಬಹಳ ಮಹತ್ವದ ಸಭೆ ನಡೀತಾ ಇದೆ. ಯಾರು ಜಯದೇವ ಆಸ್ಪತ್ರೆಯ ನೂತನ ನಿರ್ದೇಶಕರು ಅನ್ನೋದ್ರ ಬಗ್ಗೆ ಆ ಆಯ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ 10 ಗಂಟೆಗೆ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ. ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ದಾರೆ. ಹಾಗಾಗಿ ನೂತನ ನಿರ್ದೇಶಕರ ನೇಮಕದ ಕುರಿತು ಇವತ್ತು ತೀರ್ಮಾನ ಮಾಡಲಾಗುತ್ತೆ. 11 ಜನರ ಲಿಸ್ಟ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಎಸ್ ಸದಾನಂದ ಗೌಡ ಅವರು ಆಯ್ಕೆ ಆಗೋ ಸಾಧ್ಯತೆ ಇದೆ. ಅವರಲ್ಲದೆ ಒಟ್ಟು ಹನ್ನೊಂದು ಜನ ಸದಾನಂದ ಗೌಡ ಅಲ್ಲದೆ 10 ಜನರ ಹೆಸರು ಈಗಾಗಲೇ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಸಭೆಯನ್ನು ನಡೆಸಿ ಅದರಲ್ಲಿ ಯಾರು ಮುಂದಿನ ನಿರ್ದೇಶಕರಾಗಿ ಜಯದೇವದಲ್ಲಿ ಕರ್ತವ್ಯ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ, ಅವರ ನಿವೃತ್ತಿಯ ಹಿನ್ನೆಲೆಯಲ್ಲಿ ಯಾರು ಮುಂದಿನ ನಿರ್ದೇಶಕರು ಅನ್ನೋದ್ರ ಬಗ್ಗೆ ಬಹಳ ಮಹತ್ವದ ಸಭೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ. ಈ ಸಭೆಯಲ್ಲಿ ಜಯದೇವ ಆಸ್ಪತ್ರೆಯ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರಮುಖರು ಭಾಗಿಯಾಗ್ತಾರೆ.